ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ಒಂಬೈನೂರ ಎಪ್ಪತ್ತಾರು ಪ್ರವಾದನೆಯಲ್ಲಿ ಹೇಳಿರುವ ಕ್ರಿಸ್ತ ವಿರೋಧಿಯನ್ನು ಅವರು ಒಂದು ವ್ಯವಸ್ಥೆಯಾಗಿ ಖಂಡಿಸುತ್ತಿದ್ದರೂ ಅವುಗಳಲ್ಲಿರುವ ವಿಲಕ್ಷಣ ಸಿದ್ಧಾಂತಗಳನ್ನು ಅಭ್ಯಾಸಗಳನ್ನು ಅನೇಕರು ಇನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಈ ದಿನದವರೆಗೆ ಅನೇಕ ಪಂಗಡಗಳಿಗೆ ಸೇರಿರುವ ವೃತ್ತಸ್ಥಂತ ಕ್ರೈಸ್ತರು ಕ್ರಿಸ್ತ ವಿರೋಧಿಯ ವಿಚಾರ ಸರಣಿಯನ್ನು ಇನ್ನು ಬೆಂಬಲಿಸುತ್ತಲೇ ಕ್ರಿಸ್ ಕ್ರಿಸ್ತನ ರಾಜ್ಯವು ಸ್ಥಾಪಿತಗೊಂಡಿದೆ ಎಂದು ಹೇಳುತ್ತಿದ್ದಾರೆ ಪೋಪನೆ ಅಧಿಕಾರದವರು ಮಾಡುವಂತೆ ಇವರಲ್ಲಿ ಕೆಲವರು ಮಾಡುತ್ತಾ ತಮ್ಮ ಸಭೆಯು ಯಾರಾದರೂ ಒಬ್ಬರ ನೇತೃತ್ವದಲ್ಲಿ ಸಂಘಟಿತವಾಗಿ ಇತರರು ಆ ಮುಖ್ಯಸ್ಥನಿಗೆ ಸಹಾಯಕವಾಗುವಂತೆ ಕೌನ್ಸಿಲ್ ಅಥವಾ ಸಿನೋಡನ್ನು ರಚಿಸಿಕೊಂಡು ಅದರಡಿಯಲ್ಲಿ ತಾವು ಮಾನ್ಯತೆ ಪಡೆಕೊಳ್ಳಲು ಪ್ರಯಾಸ ಪಡುತ್ತಿದ್ದಾರೆ ಆದರೆ ಕ್ರಿಸ್ತ ವಿರೋಧಿಯು ಪ್ರಾರಂಭಿಸಿದ ಪರಿಶುದ್ಧ ಬರಹಗಳ ಸಿದ್ಧಾಂತಗಳನ್ನು ವಿಚಾರಣಾ ಸರಣಿಯನ್ನು ತಪ್ಪಾಗಿ ಅರ್ಥಿಸುವವನಾಗಿದ್ದು ಎಲ್ಲರೂ ಭ್ರಮೆಗೊಳಗಾಗಿದ್ದು ಆ ಮೂಲಕ ಕ್ರಿಸ್ತನ ರಾಜ್ಯದ ಆಳ್ವಿಕೆಯು ಈಗಾಗಲೇ ಇದೆ ಅದು ಮುಂದೆ ಬರುವಂಥದ್ದಲ್ಲ ಎಂಬ ಬರುವ ಯುಗವನ್ನು ನಿರಾಕರಿಸುತ್ತಿದ್ದಾರೆ ಕ್ರಿಸ್ತ ವಿರೋಧಿಯು ಮಾಡುವಂತೆ ಅವರು ಆ ವ್ಯವಸ್ಥೆಯಂತೆ ವಿಶ್ವಾಸಿಗಳಲ್ಲಿ ಉಂಟಾಗಬೇಕಾಗಿರುವ ಪವಿತ್ರತೆಯ ಪೂರ್ಣ ಬೆಳವಣಿಗೆಯ ಬಗ್ಗೆ ಅಜಾಗರೂಕರಾಗಿದ್ದು ಪ್ರಪಂಚದ ಪರಿವರ್ತನೆ ಮುಂತಾದ ಮುಂದಿನ ಯುಗದ ಕಾರ್ಯಗಳು ಇಂದೇ ನೆರವೇರುತ್ತಿದೆ ಎಂಬುದರಲ್ಲಿ ಹೆಚ್ಚು ಆಸಕ್ತರಾಗಿದ್ದಾರೆ ಅವರು ಹಲವು ಸಂದರ್ಭಗಳಲ್ಲಿ ದೇವರ ಯೋಜನೆಯನ್ನು ತಪ್ಪಾಗಿ ಪ್ರಸ್ತುತಿಪಡಿಸಲು ಇಚ್ಛಿಸುತ್ತಾರೆ ಹಾಗೂ ಕಲ್ಪನಾ ಸಿದ್ಧಾಂತಗಳನ್ನು ಹುಟ್ಟಿಸಿ ಲೋಕವನ್ನು ಹೆದರಿಸಿ ಧರ್ಮಶ್ರದ್ಧೆಯ ಕೆಲಸಕ್ಕೆ ನೂಕುತ್ತಾರೆ ಮತ್ತು ಸಂದೇಹಾಸ್ಪದವಾದ ಮತ್ತು ಲೌಕಿಕ ಪದ್ಧತಿಗಳನ್ನು ಮತ್ತು ಅವುಗಳಲ್ಲಿರುವ ಆಕರ್ಷಣೆಗಳನ್ನು ಸೇರಿಕೊಳ್ಳಲು ಆಶ್ರಯಿಸಿ ಮತ್ತು ಆ ಮೂಲಕ ತಮ್ಮ ಅನೇಕ ಸಂಸ್ಥೆಗಳನ್ನು ಪರಿವರ್ತನೆ ಹೊಂದುವುದನ್ನು ಪ್ರಲೋಭನಗಳಿಗೆ ಒಳಪಡಿಸುತ್ತಾರೆ ಈ ರೀತಿಯಲ್ಲಿ ಕ್ರಿಸ್ತ ವಿರೋಧಿಯಂತೆ ಇದನ್ನು ಒಂದು ಒಳ್ಳೆಯ ತೋರಿಕೆಯೋ ಎಂಬಂತೆ ತಮ್ಮ ಹೆಮ್ಮೆಯ ಸಲುವಾಗಿ ಲೆಕ್ಕ ಹಾಕುತ್ತಾರೆ ಅಂತಹವರಿಗೆ ಪೋಪನಾಧಿಕಾರವೂ ಕ್ರಿಸ್ತ ವಿರೋಧಿಯಾಗಿದೆ ಎಂದು ಅರಿತುಕೊಳ್ಳುವುದು ಕಷ್ಟವಾಗುತ್ತದೆ ವಿಶ್ವಾಸವು ಇನ್ನೂ ವಿಷದಿಂದ ಮುಕ್ತವಾಗದೆ ಇರುವಾಗ ಮತ್ತು ತಿಳುವಳಿಕೆಯು ಇನ್ನು ಕ್ರಿಸ್ತ ವಿರೋಧಿಯ ಸಾರಾಂಶದ ತಪ್ಪುಗಳಿಂದ ಕಟ್ಟಲ್ಪಟ್ಟಿರುವಾಗ ಅದು ಅವರಿಗೆ ಹೇಗೆ ಸಾಧ್ಯ ಕ್ರಿಸ್ತ ವಿರೋಧಿಯ ದೊಡ್ಡತನವನ್ನು ಮೆಚ್ಚಿಕೊಳ್ಳುವ ಮೊದಲು ಕ್ರಿಸ್ತ ಕ್ರಿಸ್ತನ ಸಹಸ್ರಮಾನದ ವೈಭವ ಮತ್ತು ಅದರ ಅಗತ್ಯತೆ ಮತ್ತು ಈ ಲೋಕದ ಎಲ್ಲ ಕುಟುಂಬಗಳ ಆಶೀರ್ವಾದಕರ ಕಾರ್ಯಗಳನ್ನು ನೋಡಲೇಬೇಕು ಆಗ ಕ್ರಿಸ್ತ ವಿರೋಧಿಯ ಕಪಟತನ ಸತ್ಯಕ್ಕೆ ಮಾಡುವ ಅಪ ಅಪಚಾರ ಮತ್ತು ಹೆಸರಿನ ಕ್ರಿಸ್ತ ಸಭೆ ಅಥವಾ ದೇವರ ಆಲಯ ಎಂದು ಹೇಳಿಕೊಳ್ಳುವ ಅವರಿಗೆ ಆಗುತ್ತಿರುವ ಧ್ವಂಸ ಮಾಡುವ ಮತ್ತು ಕಲುಷಿತಗೊಳಿಸುವ ಪ್ರಭಾವವನ್ನು ಸರಿಯಾಗಿ ತೀರ್ಮಾನಿಸಬೇಕು ಈ ಕಪಟತನವು ಪೂರ್ಣಗೊಳ್ಳುವುದರ ಬಗ್ಗೆ ಆಗಲಿ ಇದು ಸೈಥಾನನ ಚತುರತೆ ಆಗಿದೆ ಮತ್ತು ಪರಿಶುದ್ಧ ಬರಹಗಳಲ್ಲಿ ವಿವರಿಸಿರುವಂತೆಯೇ ಮುಂಬರುವ ವೈಭವ ಮತ್ತು ವಿವಿಧ ರೀತಿಗಳಿಗೆ ತಕ್ಕಂತೆ ವಿನ್ಯಾಸಗೊಂಡಿದೆ ಎಂಬುದು ನಮ್ಮಲ್ಲಿ ಪ್ರತಿಫಲಗೊಂಡಾಗ ಯಾರೂ ಆಶ್ಚರ್ಯಪಡಬೇಕಾದಿದ್ದಿಲ್ಲ ಸಭೆಯ ಆಯ್ಕೆಯ ಸಮಯವೂ ಬಂದಿದೆ ಕರ್ತನಿಂದಲೂ ಅಪ್ಪೋಸ್ತಲರಿಂದಲೂ ಬಿತ್ತಲ್ಪಟ್ಟ ಸತ್ಯಗಳು ಎಲ್ಲ ಅನ್ಯ ಧರ್ಮಗಳ ವಿರುದ್ಧವಾಗಿ ಹೆಚ್ಚಿನ ತ್ವರಿತವಾದ ಮುನ್ನಡೆಯನ್ನು ಸಾಧಿಸುತ್ತಾ ಹೋದಲ್ಲೆಲ್ಲ ಅದು ಸೌಮ್ಯ ಸ್ವಭಾವದವರನ್ನು ಆರಿಸುತ್ತಿದೆ ಎಂದು ನೋಡುವಾಗ ಮಹಾ ಕೆಡುಕನು ಸಭೆಯ ಪವಿತ್ರತೆಯನ್ನು ನಾಶಪಡಿಸಲು ಬಯಸುತ್ತಾ ಇದನ್ನು ಬೇರೊಂದು ತಪ್ಪಾದ ದಾರಿಗೆ ತರಲು ಪ್ರಯತ್ನಿಸಿದನು ಆದರೆ ಅವನಿಗೆ ಆ ಯೋಜನೆಗೆ ತಡೆ ಹಾಕಲು ಆಗಲಿಲ್ಲ ಈ ರೀತಿಯಲ್ಲಿ ಕ್ರಿಸ್ತ ವಿರೋಧಿಯ ವಿಜಯ ಲೋಲ್ಲಾಸ ಮತ್ತು ಪ್ರಸ್ತುತದಲ್ಲಿರುವ ಅದರ ಶಕ್ತಿ ಇವುಗಳು ನಿಜವಾಗಿಯೂ ಸೈಥಾನನ ಜಯವಾಗಿದೆ ಎಂದು ತೋರಿಬರುತ್ತದೆ ಕೆಲವು ಸಮಯಕ್ಕೆ ಕ್ರಿಸ್ತ ವಿರೋಧಿಯ ವಿಜಯವು ದೇವರ ಯೋಜನೆಯನ್ನು ಸೋಲಿಸಬಹುದು ಎಂಬ ಮುನ್ಸೂಚನೆ ಕಂಡುಬಂದದಾದರೂ ನಾವು ಕರ್ತನ ಜ್ಞಾನದ ಕಡೆಗೆ ನೋಡುವವರಾದಾಗ ನಿಜವಾಗಿಯೂ ಸೈತಾನನ್ನು ಅರಿಯದೇ ದೇವರ ಯೋಜನೆಯ ವಿಜಯವನ್ನು ಭದ್ರಪಡಿಸುವಂತೆ ಆತನೊಂದಿಗೆ ಸಹಕರಿಸುವವನಾಗಿದ್ದಾನೆ ನಿಜವಾದ ವಿಭಕ್ಷಕರನ್ನು ದೇವರ ವಾಕ್ಯಕ್ಕೆ ಅವರ ವಿಧೇತಿಯನ್ನು ಈ ಮಹಾವಂಚಕನ ಅನುಮತಿಯಂತೆ ಇನ್ನು ಬೇರೆ ವಿಧದಲ್ಲಿ ಕುಲಂಕುಷವಾಗಿ ಪರೀಕ್ಷಿಸಲಾಗದು ಮೋಶಿಮ್ ಎಂಬ ಆತನು ಒಂದನೇ ಸಂಪುಟದ ಮುನ್ನೂರ ಮೂವತ್ತೇಳನೇ ಪುಟದಲ್ಲಿ ಸಭೆಯಲ್ಲಿ ಕ್ರಮವಾದ ಪದ್ಧತಿಯ ಏಳಿಗೆಯನ್ನು ಹೀಗೆ ವಿವರಿಸಿದ್ದಾನೆ ಎರೋಸಲೆಮ್ ಒಂದು ಅಥವಾ ಮತ್ತೊಂದು ಸಮಯದಲ್ಲಿ ತನ್ನ ತಲೆಯನ್ನು ಧೂಳಿನಿಂದ ಮತ್ತೊಮ್ಮೆ ಕೊಡವಿಕೊಂಡು ಎದ್ದು ನಿಲ್ಲುವ ಸಾಧ್ಯತೆಯು ಬಹಳ ಕಡಿಮೆ ಇರುವಾಗ ಕ್ರೈಸ್ತ ಬೋಧಕರುಗಳು ಮತ್ತು ಹಿರಿಯರಲ್ಲಿ ಹೆಚ್ಚು ಸಭ್ಯರು ಮತ್ತು ನಮ್ರರಲ್ಲಿ ಯಾರೊಬ್ಬರು ತಮಗೆ ಯಾವುದೇ ಬಿರುದನ್ನಾಗಲಿ ವಿಭಿನ್ನತೆಯನ್ನಾಗಲಿ ವಹಿಸಿಕೊಳ್ಳಲಿಲ್ಲ ಆದರೆ ಆ ನಗರದ ವಿಧಿಯು ವಿಧಿಯು ಕ್ರಿಸ್ತ ಶಿಖ ನೂರ ಮೂವತ್ತೈದರಲ್ಲಿ ಹಾಡ್ರಿಯನ್ ಎಂಬ ಆತನಿಂದ ಬಂದು ಮಾಡಲ್ಪಟ್ಟಾಗ ಅವರ ಪುರಾತನ ಕ ಸರ್ಕಾರವು ಪುನಃಸ್ಥಾಪನೆಗೊಳ್ಳುವ ಯಾವ ದೂರದ ನಿರೀಕ್ಷೆಯೂ ಯಹೋದರಿಗೆ ದೊರೆಯದೇ ಇದ್ದಾಗ ಈ ಪ್ರವಾದಿಯು ಮತ್ತು ದೇವರ ಸೇವಕರು ತಾವೇ ಒಂದು ಇಚ್ಛೆಯನ್ನು ಹುಟ್ಟುಹಾಕಿಕೊಂಡು ಅವರಿಗೆ ಯಾಜಕತ್ವ ಅಧಿಕಾರಕ್ಕೆ ಉತ್ತರಾಧಿಕಾರಿಗಳು ಎಂದು ಯಹೋದ್ಯರ ಯಾಜಕತ್ವವನ್ನು ವಹಿಸಿಕೊಳ್ಳುವೆವು ಎಂದು ನಂಬಿ ನಂಬ ನಂಬಿಕೆಯನ್ನು ಆ ಜನರಿಗೆ ಹುಟ್ಟುಹಾಕಿದರು ಆದ್ದರಿಂದ ಬಿಶೋಪರುಗಳು ತಾವುಗಳು ಯಹೋದ್ಯರ ಮಹಾಯಾಜಕರುಗಳ ಗುಣಲಕ್ಷಣಗಳನ್ನು ಹೊಂದಿದ್ದೆ ಎಂಬುದನ್ನು ಈ ಜನರ ಮನಸ್ಸಿಗೆ ನಾಟುವಂತೆ ಪದೇ ಪದೇ ಮಾಡ ಮಾಡತೊಡಗಿದರು ಇದರ ಪರಿಣಾಮವಾಗಿ ಅವರು ಯಹೋದ್ಯರ ಮುಖ್ಯ ಗುರುವಿನ ಈ ಎಲ್ಲ ಹಕ್ಕುಗಳನ್ನು ತಮ್ಮದಾಗಿ ತೊಡಗಿದರು ಸುಧಾರಣಾ ಯಹೂದಿ ಬೋಧಕರ ಕಾರ್ಯಗಳನ್ನು ಕ್ರೈಸ್ತ ಸಭೆಯ ಸಭಾಪಾಲಕರುಗಳಾಗಿ ಇನ್ನು ಸರ್ವ್ ಸಮರ್ಪಕವಾದ ರೀತಿಯಲ್ಲಿ ತಾವೇ ವಹಿಸಿಕೊಂಡಿದ್ದೇವೆಂದು ಹೇಳತೊಡಗಿದರು ಅಂತ್ಯದಲ್ಲಿ ಡಿಕ್ಕನ್ನರ್ಗಳನ್ನು ಲೇವಿಯರ ಸಮವಾಗಿ ಎಂದರೆ ಕೆಳ ದೇವರ ಸೇವಕರುಗಳನ್ನಾಗಿ ಇಡಲಾಯಿತು ಮುಂಬರಲಿರುವ ಕ್ರೈಸ್ತ ಸಾಮ್ರಾಜ್ಯದ ಪೋಪನ ಅಧಿಕಾರದಲ್ಲಿ ಕಂಡುಬರುವ ಕಪಟವನ್ನು ಮತ್ತು ಯಾವ ರೀತಿಯಲ್ಲಿ ಅದನ್ನು ಯಹೋದರ ಸಾಂಕೇತಿಕ ಯಾಜಕತ್ವದಿಂದ ಸೆಳೆದುಕೊಳ್ಳಲಾಗಿದೆ ಎಂಬುದನ್ನು ಅರಿತುಕೊಳ್ಳಲು ಕೆಳಗಣ ಪತ್ರವನ್ನು ಪತ್ರವು ಸಹಾಯಕವಾಗಿದೆ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆ